हेलो फ्रेंड्स, वेलकम टू मैसूर हुडुग यूट्यूब चैनल। नो फ्रेंड्स, नानिवत्तिन वीडियोदल्लि निमगे नीवु याव तर मोबाइलल्ले पासपोर्टन अप्लिकेशन हाकबेकु मत्ते नीवु याव तर अप्लाई माडि यावत्तु निमगे अपार्टमेंट करीतारे अदनेल्ल डेट याव तर नोडिकोळ्ळोदु अदनेल्ल पूर्तियागि डीटेल्स तिळिसिकोड्तीनि फ्रेंड्स। अदक्कू मुंचे इन्नू यारन्न नम्म चानल् सब्स्क्रैब् माड्कोंडिल्लवरिगे सब्स्क्रैब् माड्कोळ्ळि, हागे ई वीडियो इष्ट आयितु अंद्रे लाइक् माडि, आदष्टु शेर् माडि, मत्ते हिंगे नम्म चानल्न सपोर्ट् माड्तीरि फ्रेंड्स। ओके फ्रेंड्स, इवाग वीडियो स्टार्ट् माड्तीनि नोडि। फस्ट् बंदि निम्म मोबैलल्लि प्ले स्टोर् ओपन् माडि। प्ले स्टोरल नहीं एम पासपोर्ट सेवा इंडिया अंत बंत नोड़े अप्लिकेशन अब यह अप्लिकेशन लिंक बे नम वीडियो कड़े डिस्क्रिप्शन लिंक है अली डौनलोडी इला निम्म प्ले स्टोरल बे डौनलोडी इू ऑफिशियल अप्लिकेशन इतनी नोड़ताबूद एम पासपोर्ट सेवा अंत इधर लोगो बंदी निम्हे ब्लैक कलर इन ओपन इवग डौनलोड आगे ईर इंटरफेस बरत नो फस्ट निम्बर इंटरफेस बे ओपन इवेल नोड़ता फस्ट बंदी एक्सिस्टिंग यूजर लागिन अंत निम्बा आलरे पासपोर्ट इतने को लगीन ई डी को ओपन आगे नहीं लगीन ई डी तपा कोटे ट्रबल लगीन अंतर निम्हे अली वेरीफाई कहते अली वेरीफिकेशन ನೀವು ಫಸ್ಟೇ ಲಾಗಿನ್ ಆಗಿದ್ರೆ ಈ ಅಪ್ಲಿಕೇಶನ್ ನೀವು ಆಲ್ರೆಡಿ ಇತ್ತು ಅಂದರೆ ನಿಮ್ಮ ಹತ್ರ ಪಾಸ್ಪೋರ್ಟ್ ಆವಾಗಲೇ ಲಾಗಿನ್ ಕೊಡ್ಕೋಬೋದು ನೀವು ಇದರಲ್ಲಿ ಫುಲ್ ಡೀಟೇಲಾಗಿ ಚೆನ್ನಾಗಿ ಬರುತ್ತೆ ಇದರಲ್ಲಿ ನಿಮಗೆ ವೆಬ್ಸೈಟು ಇದೆ ಆದರೆ ಈ ಥರ ವರ್ಕ್ ಆಗಲ್ಲ ವೆಬ್ಸೈಟಲ್ಲಿ ಇದೊಂದು ಅಪ್ಲಿಕೇಶನ್ ಆದರೆ ನಿಮಗೆ ಕ್ಲೀನ್ ಆಗಿರುತ್ತೆ ಈಗ ನೀವು ಹೊಸ್ದಾಗಿ ಅಪ್ಲೈ ಮಾಡ್ತೀರಾ ಅಂದರೆ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಿರ್ಬೋದು ನ್ಯೂ ಯೂಸರ್ ರಿಜಿಸ್ಟರ್ ಅಂತ ಇದರಲ್ಲಿ ನೀವು ಕ್ಲಿಕ್ ಕೊಟ್ಟರೆ ನಿಮ್ಮದು ಡೇಟ್ ಆಫ್ ಬರ್ತು ಮತ್ತು ನಿಮ್ಮದು ಇದೆಲ್ಲ ಕೇಳುತ್ತೆ ಏಮಲ್ಲ ಲೋಡ್ ಆಗ್ತಾ ಇದೆ ಇವಾಗ ಲೋಡ್ ಆಗಿದೆ ನೋಡಿ ಫಸ್ಟ್ ಬಂದು ನಿಮಗೆ ಪಾಸ್ಪೋರ್ಟ್ ಆಫೀಸ್ ಅಂತ ಇದೆ ಇದರಲ್ಲಿ ಬಂದು ನೀವು ಯಾವ ಊರು ನಿಮ್ಮ ಸ್ಟೇಟ್ ಬರುತ್ತೆ ಅದನ್ನು ಹಾಕೋಬೇಕು ನಮ್ಮದು ಬೆಂಗಳೂರು ಅಂತ ಇದೆ ಮೈಸೂರು ಮಂಡ್ಯ ಅದೆಲ್ಲ ಇಲ್ಲ ಇದರಲ್ಲಿ ಬೆಂಗಳೂರು ಒಂದೇ ಈ ಕಡೆ ಬೆಂಗಳೂರು ಅಂತಲೇ ಕೊಡಿ ನೀವು ಇದರಲ್ಲಿ ಅಪ್ಲೈ ಮಾಡ್ಬೇಕಾದ್ರೆ ಬೆಂಗಳೂರು ಅಂತಲೇ ಕೊಡಬೇಕು ಕರ್ನಾಟಕದಲ್ಲಿ ನೀವು ಎಲ್ಲೇ ಇದ್ರೂ ಬೆಂಗಳೂರು ಅಂತಲೇ ಕೊಡಬೇಕು ಇದರಲ್ಲಿ ಬೆಂಗಳೂರು ಅಂತ ಕೊಡಿ ನೆಕ್ಸ್ಟು ಗಿವನ್ ನೇಮ್ ಅಂತ ಇದೆ ಗಿವನ್ ನೇಮ್ಗೆ ನಿಮ್ಮ ನೇಮ್ ಕೊಡಿ ನೆಕ್ಸ್ಟು ಶೂರ್ ನೇಮ್ ಅಂದರೆ ನಿಮ್ಮದು ಡೀಟ್ ಇದು ಕೊಡಿ ಇನ್ಶಿಲ್ ಕೊಡಿ ಇನ್ಶಿಲ್ ಇದ್ದರೆ ನೆಕ್ಸ್ಟು ನೀವು ಡೇಟ್ ಆಫ್ ಬರ್ತ್ ಕೊಡಬೇಕಾಗುತ್ತೆ ನಿಮ್ಮದು ಇಲ್ಲಿ ಕೇಳ್ತಾ ಇದ್ದಾರೆ ನೋಡಿ ಫಸ್ಟು ಡೇಟು ಆಮೇಲೆ ಮಂತು ಆಮೇಲೆ ಇಯರ್ ಕೊಡಬೇಕು ನೆಕ್ಸ್ಟು ಇಮೇಲ್ ಅಡ್ರೆಸ್ಸು ಈ ಇಮೇಲ್ ಅಡ್ರೆಸ್ ಕೊಟ್ಟ ಮೇಲೆ ನೀವು ಇನ್ನೊಂದು ಆಪ್ಷನ್ ಏನು ನೋಡಬೇಕಂದ್ರೆ ಇಲ್ಲಿ ಇದೆ ಕೆಳಗಡೆ ಡು ಯು ವಾಂಟ್ ಯುವರ್ ಲಾಗಿನ್ ಐ ಡಿ ಟು ಬಿ ಸೇಮ್ ಆ್ಯಸ್ ಇಮೇಲ್ ಐ ಡಿ ಅಂತ ಇದೇನಂದರೆ ನೀವು ಲಾಗಿನ್ ಫಸ್ಟ್ ತೋರಿಸಿದ್ನಲ್ಲ ಅಲ್ಲಿ ಲಾಗಿನ್ ಆಗೋಕ್ಕೆ ನೀವು ಸೇಮ್ ಐ ಡಿ ಕೊಡ್ತೀರ ಇಮೇಲ್ ಅಡ್ರೆಸ್ ಅಂತ ಇದೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಇದನ್ನೇ ಕೊಡಿ ಏನಕ್ಕಂದರೆ ಎಸ್ ಅಂತ ಕೊಡಿ ಇಲ್ಲಿ ಇದು ಕೊಟ್ಟರೆ ನಿಮಗೆ ಇಮೇಲ್ ಅಡ್ರೆಸ್ ಆದರೆ ಯಾವತ್ತಾದರೂ ಮರ್ತ್ಕೊಳ್ಳಲ್ಲ ಅದೇ ನೋ ಅಂತ ಕೊಟ್ಟು ಬೇರೆ ಲಾಗಿನ್ ಐ ಡಿ ಕೊಟ್ಟರಿ ಅಂದರೆ ನೀವು ಬೇರೆದನ್ನ ಅವಾಗ ನೋ ಅಂತ ಕೊಟ್ಟಿದ್ರೆ ನೋಡಿ ಅದ್ರ ಮೇಲೆ ಟೈಪ್ ಮಾಡೋಕ್ಕೆ ತೋರಿಸ್ತಾರೆ ಎಸ್ ಅಂತ ಕೊಟ್ಟರೆ ಅದ್ರ ಮೇಲೆ ಟೈಪ್ ಆಗೋಲ್ಲ ಏನಕ್ಕಂದರೆ ಇಮೇಲ್ ಅಡ್ರೆಸ್ಸೇ ತೊಗೊಳುತ್ತೆ ನಿಮ್ಮ ಇಮೇಲ್ ಅಡ್ರೆಸ್ ಇದ್ದರೆ ನಿಮಗೆ ಕ್ಲೀನಾಗೆ ಲಾಗಿನ್ ಆಗೋಗ್ಬೋದು ನೆಕ್ಸ್ಟ್ ಟೈಮು ನೆಕ್ಸ್ಟ್ ಬಂದು ನಿಮಗೆ ಪಾಸ್ವರ್ಡ್ ಕೇಳುತ್ತೆ ಇದರಲ್ಲಿ ನೀವು ಹೆಂಗೆ ಇವಾಗ ಗೂಗಲ್ ಪೇ ಮತ್ತು ಇವಾಗ ಫೋನ್ ಸೆಕ್ಯೂರಿಟಿ ಪಾಸ್ವರ್ಡ್ ಕೊಡ್ತೀರೋ ಅದೇ ಥರ ಕೊಡಿ ಆದರೆ ಪಾಸ್ವರ್ಡ್ಗೆ ಪಾಲಿಸಿ ಕೊಟ್ಟಿದ್ದಾರೆ ಇವರು ಯಾವ ಥರ ಅಂದರೆ ನಿಮಗೆ 0 to 9 ಇದರೊಳಗಡೆ ಇರಬೇಕು ನಂಬರ್ಸ್ ಒಳಗಡೆ ನೆಕ್ಸ್ಟ್ ಬಂದು ಇನ್ನೊಂದು A to Z ಕ್ಯಾಪಿಟಲ್ ಲೆಟರು ಮತ್ತು ಬಿಗ್ ಲೆಟರ್ ಎರಡು ಮಿಕ್ಸಲ್ಲಿರಬೇಕು ಅಂತ ಅದ್ರ ಜೊತೆಗೆ ನಿಮ್ಗೆ ಏನಂದರೆ ಮ್ಯಾಕ್ಸಿಮಮ್ 8 ಲೆಟರ್ ಮೇಲಿರಬೇಕು ಇದು ಬಂದು ನಿಮಗೆ 14 ಲೆಟರ್ ಒಳಗಡೆ ಇರಬೇಕಂತ ಇದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಕೊಡಿ ಪಾಸ್ವರ್ಡ್ನ ನಂಬರು ಮತ್ತು ಲೆಟರ್ ಎಲ್ಲ ಕೊಡೋದ್ರಿಂದ ನೀವು ಅದನ್ನು ಓಪನ್ ಮಾಡಿ ಈ ಥರ ಸಿ ಐ ಕೊಟ್ಟು ಏನಕ್ಕಂದರೆ ನಿಮಗೆ ಒಂದ್ಸತಿ ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಂಡ್ರೆ ನೆನಪಿರುತ್ತೆ ನೆಕ್ಸ್ಟು ನಿಮಗೆ ಇದಾದಮೇಲೆ ಕನ್ಫರ್ಮ್ ಪಾಸ್ವರ್ಡ್ ಕೇಳುತ್ತೆ ಅದೇ ಪಾಸ್ವರ್ಡ್ ಮತ್ತೆ ಇಲ್ಲೂ ಕೊಡಿ ನೆಕ್ಸ್ಟು ನಿಮಗೆ ಇಲ್ಲಿ ಇಂಟ್ ಕ್ವೆಶನ್ ಅಂತ ಇದೆ ಇದೇನಂದರೆ ನೀವು ಕ್ವೆಶನ್ ಕೇಳ್ತಾರೆ ಇಲ್ಲಿ ನೀವೇನಾದ್ರು ಲಾಗಿನ್ ತಪ್ಪು ಮಾಡ್ತು ಅಂದರೆ ಈ ಕ್ವೆಶನಲ್ಲಿ ಆನ್ಸರ್ ಮಾಡಿ ಅಂತ ಅಲ್ಲಿ ಕೇಳ್ತಾರೆ ಆವಾಗ ನೀವು ಇದನ್ನು ಕೊಡಬೇಕಾಗುತ್ತೆ ನಿಮ್ಮ ಬರ್ತ್ ಸಿಟಿ ಅದೇ ಅದನ್ನು ಕೊಡ್ಬೋದು ಇಲ್ಲಾಂದರೆ ಫೇರ್ವೇಟ್ ಫುಡ್ ಕೊಡ್ಬೋದು ನೀವು ಯಾವ ಆಪ್ಷನ್ಗೆ ಸೆಲೆಕ್ಟ್ ಮಾಡ್ಕೋತೀರೋ ಅದಕ್ಕೆ ಕ್ವೆಶನ್ಗೆ ಆನ್ಸರ್ ಕೊಟ್ಟಿರ್ಬೇಕು ನೀವು ಇವಾಗ ಬರ್ತ್ ಸಿಟಿ ಅಂದರೆ ನಾನು ನೋಡಿ ಬರ್ತ್ ಸಿಟಿಗೆ ಇಲ್ಲ 8 ಆನ್ಸರ್ ಕೇಳುತ್ತೆ ನಾನು ಮೈಸೂರು ಅಂತ ಕೊಟ್ಟಿರ್ತೀನಿ ಈ ಥರ ನಿಮ್ದು ಯಾವ ಸಿಟಿ ಇರುತ್ತೆ ಅದನ್ನು ಕೊಡ್ಕೋಬೋದು ಬರ್ತ್ ಸಿಟಿ ನೆಕ್ಸ್ಟ್ ಬಂದು ನಿಮಗೆ ಇಲ್ಲಿ ಒಂದು ಬಾಕ್ಸಲ್ಲಿ ಕಾಣ್ತಿರ್ಬೋದು 4CC 4RN ಅಂತ ಅದನ್ನು ನೀವು ಇಲ್ಲಿ ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ ಈ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ನಿಮ್ಮ ಡಾಕ್ಯುಮೆಂಟ್ಗಳು ಕೇಳ್ತಾರೆ ನೀವು ಇದರಲ್ಲಿ SLC ಮಾಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಜೊತೆಗೆ ನೀವು ಇದರಲ್ಲಿ ಪೇಮೆಂಟು ಮಾಡಬೇಕು ನೋಡಿ ಇದು ನೆಕ್ಸ್ಟ್ ಬಂದು ನೀವು ಮೂರನೇ ಆಪ್ಷನ್ ಸ್ಟೇಟಸ್ ಟ್ರ್ಯಾಕ್ ಅಂತ ಇರುತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕಿದರೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕೊಟ್ಟರೆ ನಿಮಗೆ ನಿಮಗೆ ಅಪ್ಲಿಕೇಶನಲ್ಲಿ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರ್ ಟೈಪ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಟೈಪ್ ಮಾಡಿದ್ರೆ ಟ್ರ್ಯಾಕ್ ಆಗುತ್ತೆ ಅದು ನಿಮಗೆ ಯಾವ ಲೆವೆಲಲ್ಲಿ ಇದೆ ನಿಮಗೆ ಅಂತ ನಿಮ್ಮದು ವೆರಿಫೈ ಎಲ್ಲ ಆಗ್ತಾಯಿದೆ ಏನಂತ ಇರುತ್ತೆ ನೆಕ್ಸ್ಟು ನಾಲ್ಕನೇ ಆಪ್ಷನ್ ಬಂದು ಏನಂದರೆ ನೀವು ಅಪಾರ್ಟ್ಮೆಂಟ್ ತೊಗೋಬೋದು ಇದರಲ್ಲಿ
ನೋಡಿ ಇವಾಗ ಪಾಸ್ಪೋರ್ಟ್ ಆಫೀಸ್ಗಳಲ್ಲಿ ಹೋಗಿ ನೀವು ಅಪಾಯಿಂಟ್ಮೆಂಟ್ ತಗೋಬೇಕಾಗುತ್ತೆ. ಒಂದು ನಿಮಿಷ ಲೋಡ್ ಆಗ್ತಾ ಇದೆ, ಲೋಡ್ ಆಯ್ತು ಇವಾಗ ನೋಡಿ. ಇದರಲ್ಲಿ ಬಂದು ನಿಮಗೆ ಪಾಸ್ಪೋರ್ಟ್ ಆಫೀಸ್ ಅಂತ ಇದೆಯಲ್ಲ, ಇದರಲ್ಲಿ ಫಸ್ಟು ಬೆಂಗಳೂರು ಅಂತಲೇ ಕೊಡಿ. ನೀವು ಬೆಂಗಳೂರು ಅಂತ ಕೊಟ್ಟು ಇದನ್ನು ಟೈಪ್ ಮಾಡಿ, ಇಲ್ಲಿ ಏನಿದೆ ಅದನ್ನೇ ಟೈಪ್ ಮಾಡಿ ನೋಡಿ. ಇವಾಗ ಟೈಪ್ ಆಗಿದೆ, ಇವಾಗ ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಮೇಲೆ ಕೊಟ್ಟರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಒಂದು ನಿಮಿಷ ವೆಯ್ಟ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಪೇಜ್ ಓಪನ್ ಆಯಿತು. ಇವಾಗ ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಯಾವ ಏರಿಯಾದಲ್ಲಿದೆ, ಮತ್ತು ಯಾವತ್ತು ನಿಮಗೆ ಅಪಾರ್ಟ್ಮೆಂಟು. ಮತ್ತು ಇದರಲ್ಲಿ ಬಂದು ಪಾಸ್ಪೋರ್ಟಲ್ಲಿ ಮೂರು ಥರ ಅಪ್ಲಿಕೇಶನ್ ಹಾಕಿರ್ತಾರೆ. ಯಾವ ಥರ ಅಂದರೆ ನಿಮಗೆ ಪಾಸ್ಪೋರ್ಟ್ ನಾರ್ಮಲ್ಲು, ನಾರ್ಮಲ್ ಬಂದು ಸುಮಾರು ದಿನ ಆಗುತ್ತೆ ನಿಮಗೆ ಪಾಸ್ಪೋರ್ಟ್ ಬರೋಕ್ಕೆ. ಇನ್ನೊಂದು ಪಾಸ್ಪೋರ್ಟ್ ತತ್ಕಾಲು, ಇದರಲ್ಲಿ ಬಂದು ನಿಮಗೆ ಬೇಗ ಸಿಗುತ್ತೆ, ಆದರೆ ವೇಟಿಂಗ್ ಲಿಸ್ಟಲ್ಲಿರುತ್ತೆ. ನೆಕ್ಸ್ಟ್ ಬಂದು ಪಿ ಸಿ ಸಿ ಅಪಾರ್ಟ್ಮೆಂಟ್ ಅಂತ, ಇದು ಬೇರೆ ಒಂಥರ ಆಪ್ಷನ್, ಅದರಲ್ಲಿ ಒಂದಷ್ಟು ಜನ ಹಾಕಿರ್ತಾರೆ. ಇದರಲ್ಲಿ ಅಪಾರ್ಟ್ಮೆಂಟ್ಗಳು ಎಷ್ಟಿದೆ ಅಂತ, ಯಾವ ಡೇಟಲ್ಲಿ ಎಷ್ಟೆಷ್ಟು ಅಪಾರ್ಟ್ಮೆಂಟ್ ಖಾಲಿ ಇದೆ ಅಂತ ಹಾಕಿರ್ತಾರೆ ಇಲ್ಲಿ. ಇಲ್ಲಿ ನೋಡಿ ಎಲ್ಲ ಏರಿಯಲ್ಲೂ ಹಾಕಿರ್ತಾರೆ. ಇವಾಗ ಬೆಂಗಳೂರು ಆಯಿತು, ಬೆಂಗಳೂರೆಲ್ಲ ಆದಮೇಲೆ ಚಾಮರಾಜನಗರದ್ದು, ಬೀದರ್ದು, ಚನ್ನಪಟ್ಟಣ, ಹಾಗೆ ಕೆಳಗಡೆ ಬರ್ತಾಯಿದ್ರೆ ಚಿತ್ರದುರ್ಗ, ದಾವಣಗೆರೆ, ನಿಮ್ಮ ಏರಿಯಾದ ನಿಮ್ಮ ಊರಲ್ಲಿ ಎಲ್ಲಿ ಇರುತ್ತೆ ಲೊಕೇಶನು ಅದರದ್ದು ಹಾಕಿರ್ತಾರೆ ಅಪಾರ್ಟ್ಮೆಂಟು. ಅಲ್ಲಿಗೆ ಹೋಗಿ ನೀವು ಬೇಕಾದ್ರೆ ವೆರಿಫೈ ಮಾಡ್ಕೋಬೋದು ಅಂತ. ನಮ್ಮ ಮೈಸೂರಲ್ಲೂ ಇದೆ ಒಂದು, ಈ ಥರ ನಿಮ್ಮ ನಿಮ್ಮ ಊರ್ದಿಲ್ಲಿರುತ್ತೆ. ಇವಾಗ ಬ್ಯಾಕ್ ಬನ್ನಿ, ಇದೊಂಥರ ನೀವು ಅಪಾರ್ಟ್ಮೆಂಟ ಇಲ್ಲೇ ಸರ್ಚ್ ಮಾಡ್ಕೋಬೋದು ಎಲ್ಲಿ ಖಾಲಿ ಇದೆ ನಮಗೆ ಅಂತ. ನೆಕ್ಸ್ಟು ನಿಮಗೆ ಇಲ್ಲಿ ಫೀಸ್ ಕ್ಯಾಲ್ಕುಲೇಟರ್ ಅಂತ ಇದೆ. ಫೀಸ್ ಕ್ಯಾಲ್ಕುಲೇಟರ್ ಮೇಲೆ ಕೊಟ್ಟರೆ ನಿಮಗೆ ನೀವು ಯಾವ ಪಾಸ್ಪೋರ್ಟ್ಗೆ ನೀವು ಅಪ್ಲೈ ಮಾಡ್ತೀರಾ ಅದ್ರ ಮೇಲೆ ಫೀಸ್ ಬರುತ್ತೆ. ಒಂದು ನಿಮಿಷ, ಇಲ್ಲಿ ಓಪನ್ ಆಯ್ತು ನೋಡಿ. ಇವಾಗ ಟೈಪ್ ಆಫ್ ಸರ್ವಿಸ್ ಅಂತ ಇದೆ. ನೀವು ಹೊಸ್ದಾಗಿ ಅಪ್ಲೈ ಮಾಡ್ತಿದ್ರೆ ಫ್ರೆಷರ್ ಅಂತ ಕೊಡಿ. ಫ್ರೆಷರ್ ಕೊಟ್ಟರೆ ನಿಮಗೆ ಇಲ್ಲಿ ನಿಮ್ಮ ಏಜ್ ಕೇಳುತ್ತೆ, ನೀವು ಎಷ್ಟು ಏಜಲ್ಲಿ ಅಂತ. ನಂದು 18 ಇಯರ್ ಆ್ಯಂಡ್ ಎಬೋ ಅಂತ ಕೊಡ್ತೀನಿ. ನೆಕ್ಸ್ಟ್ ಬಂದು ಎಷ್ಟು ಪೇಜಸ್ ಬುಕ್ಲೆಟ್ ಬೇಕಂತ ನಿಮಗೆ, ಪಾಸ್ಪೋರ್ಟ್ದು ಬುಕ್ ಇರುತ್ತಲ್ಲ ಅದು ಎಷ್ಟು ಪೇಜ್ ಅಂತ. 36 ಪೇಜಸ್ ಕೊಡಿ ನಾರ್ಮಲಾಗಿ. 60 ಪೇಜಸ್ ಆದರೆ ನಿಮ್ಗೆ ಜಾಸ್ತಿ ಆಗುತ್ತೆ. 36 ಪೇಜಸ್ ಕೊಟ್ಟು ಇಲ್ಲಿ ರಿಕ್ವೈರ್ಡು ನಾರ್ಮಲ್ ಕೊಡಿ. ತತ್ಕಾಲ ಕೊಟ್ಟರೆ ಅದೇ ವೆಯ್ಟಿಂಗ್ದು. ನಾರ್ಮಲ್ ಕೊಟ್ಟರೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು 1,500 ಚಾರ್ಜಸ್ ಆಗುತ್ತೆ ನಾರ್ಮಲಿಗೆ. ನೀವು 1,500 ಪೇ ಮಾಡಬೇಕು. ಅದೇ 60 ಪೇಜಸ್ ಆದರೆ ನಿಮಗೆ 2,000 ಆಗುತ್ತೆ. ಎಕ್ಸ್ಟ್ರಾ ಇನ್ನು ಎಷ್ಟು ಪೇಜಸ್ ಬರುತ್ತೆ ಅಂದರೆ 24 ಪೇಜಸ್ಗೆ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಆ ಬುಕ್ ಬಂದು. ಓಕೆ ಫ್ರೆಂಡ್ಸ್, ಹೀಗೆ ನೆಕ್ಸ್ಟ್ ಬಂದರೆ ನೀವು ಲೊಕೇಟ್ ಸೆಂಟರ್ ಅಂತ ಇದೆ, ನಿಮ್ಮದು ಪಾಸ್ಪೋರ್ಟ್ ಆಫೀಸ್ ಸೇವಾ ಕೇಂದ್ರ ಎಲ್ಲಿದೆ ಅಂತಲೂ ನೋಡ್ಕೋಬೋದು ಇದರಲ್ಲಿ, ಪೊಲೀಸ್ ಸ್ಟೇಷನ್ಗಳು ಅದನ್ನೆಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ರಲ್ಲ, ನೀವು ಏನಾದ್ರು ಅಪ್ಲೈ ಮಾಡೋಂಗಿದ್ರೆ ಇದೇ ಅಪ್ಲಿಕೇಶನಿಂದ ಅಪ್ಲೈ ಮಾಡಿ ಪಾಸ್ಪೋರ್ಟ್ನ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನನ್ಸ್ತದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.